ಸ್ವಾಮಿಯನ್ನ ಚಿತ್ರ ಹಿಂಸೆ ನೀಡಿ ಕೊಂದಿರತಕ್ಕಂಥ ಡಿ ಗ್ಯಾಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಮಾಹಿತಿಯನ್ನು ಕೊಟ್ಟಿದೆ ಕೊಲೆಯ ಭೀಕರತೆಯನ್ನು ಬಿಚ್ಚಿಟ್ಟಿದೆ ರೇಣುಕಾ ಸ್ವಾಮಿ ಫೋಟೋಗಳು ಕೊಲೆಯ ಭೀಕರತೆ ಭಯಾನಕ ಫೋಟೋಗಳನ್ನು ರೀಟ್ರ್ಯೂ ಮಾಡಿದ್ದಾರೆ ಪೊಲೀಸರು ಇದೆರಡೇ ಅಲ್ಲ ಇನ್ನೂ ಇದೆ ತುಂಬ ಫೋಟೋಗಳು ವಿನಯ್ ಮೊಬೈಲ್ನಲ್ಲಿದ್ದ ರೇಣುಕಾ ಕೊನೆ ಕ್ಷಣದ ಫೋಟೋಗಳು ಪಟ್ಟಣಗೆರೆ ಶೆಡ್ನಲ್ಲಿ ನಿತ್ರಾಣನಾಗಿ ನರಳಾಡಿದ್ದಾರೆ ಸ್ವಾಮಿ ಬೆಚ್ಚಿ ಬೀಳಿಸುತ್ತೆ ದರ್ಶನ್ ಮತ್ತು ಗ್ಯಾಂಗ್ನ ಮೃಗೀಯ ವರ್ತನೆ ಮೃಗಗಳೇ ಒಂದು ಜಿಂಕೆಯ ಮೇಲೆ ಹತ್ತು ಸಿಂಹಗಳು ಅಟ್ಯಾಕ್ ಮಾಡಿದ್ರೆ ಹೆಂಗಿರುತ್ತೆ ಹಾಗಿದೆ ಪರಿಸ್ಥಿತಿ ನೋಡಿ ಮೊದಲೇ ಬಡಕಲು ಜೀವದ ರೇಣುಕಾಸ್ವಾಮಿ ಆತನನ್ನು ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದು ಹೊಡಿತಾರೆ 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 ಚಾರ್ಜ್ ಶೀಟ್ನಲ್ಲಿ ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಥರ ಕತೆ ಬರೆದಿರ್ತಾರೆ ಹಾಗಿದೆ ಇದು ನಡೆದಿರೋ ಇನ್ಸಿಡೆಂಟ್ ಯಾವ ಪರಿ ಹೊಡಿತಾರೆ ಅಂತಂದರೆ ನೀರು ಕೊಡಲ್ಲ ಅದೇನೋ ಬಿರಿಯಾನಿ ತಂದುಬಿಟ್ಟು ನಾನು ತಿನ್ನಲ್ಲ ನಾನು ತಿನ್ನೋ ಜನ ಅಲ್ಲ ಅಂತಂತ ಹೇಳಿದ್ರು ಚಿಕನ್ ಪೀಸ್ನ ತೆಗೆದು ಬಾಯಿಗೆ ಇಡ್ತಾರಂತೆ ತಿನ್ನಲೇಬೇಕು ನೀನು ಅಂತ ಆ ರೈಸ್ ತೆಗೆದು ತುರುಕ್ತಾರಂತೆ ಬಾಯಿಗೆ ಪಾಪ ಆತ ಈ ಮಲಗಿರೋ ಫೋಟೋ ಇದೆಯಲ್ಲ ಈ ಮಲಗಿರೋ ಫೋಟೋದಲ್ಲಿ ನೀರು ಕೊಡಿ ಅಂತ ಕೇಳ್ತಾ ಇದ್ದ ನಿತ್ರಾಣನಾಗಿ ಮಲಗಿರೋ ಫೋಟೋ ಪ್ರಾಣ ಹೋಗಿಲ್ಲ ಇನ್ನೂ ಈ ಫೋಟೋ ತೆಗೆದಾಗ ನಿತ್ರಾಣನಾಗಿ ಮಲಗಿರೋ ವ್ಯಕ್ತಿ ನೀರು ಕೇಳ್ತ ನೀರು ಕೊಡ್ರೋ ಅಂತ ಕನಿಷ್ಠ ನೀರು ಕೊಡಲ್ಲ ನೀರು ಕೊಡಲ್ಲ ನೋಡಿ ಅಲ್ಲಿಗೆ ಅವರ ಅವರು ಅವರ ಅಮಾನವೀಯ ಕೃತ್ಯ ಹೇಗಿತ್ತು ಎಂಥವನಿಗಾದರು ಬರೀ ಈ ಫೋಟೋ ನೋಡಿದ್ನೇ ಕರುಳು ಚುರುಕ್ ಅನ್ನತ್ತೆ ಇನ್ನು ಆ ಸ್ಪಾಟಲ್ಲಿದ್ದಂತಹ ಆ ಡಿ ಗ್ಯಾಂಗ್ ಸದಸ್ಯರಿಗೆ ಏನೂ ಅನಿಸಿಲ್ಲ ಅಂತಂದರೆ ಅವರು ಮನುಷ್ಯರ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ ಮುರಳಿ ಈಗ ಸ್ವಲ್ಪ ಹೊತ್ತಿಗೆ ಮುನ್ನ ಕಾಶಿನಾಥ್ ಅವರು ರೇಣುಕಾ ರೇಣುಕಾಸ್ವಾಮಿ ಅವರ ತಂದೆ ಪಾಪ ಅವ್ರಿ ಆ ಫೋಟೋ ನೋಡಿ ನಿಜಕ್ಕೂ ಕೂಡ ನಮಗಳಿಗೆ ಕರಳು ಚುರಂತೆ ಇನ್ನು ಅವ್ರಿಗೆ ಹೇಗಾಗಿರ್ಬೇಕು ಅವ್ರ ತಂದೆ ತಾಯಿಗೆ ಬಟ್ ಅವರ ಕ್ರೌರ್ಯತೆ ವಿಚಾರದಲ್ಲಿ ಅವರು ಕೂಡ ಖಡಕ್ಕಾಗೆ ಮಾತನಾಡಿದ್ರು ಇಂಥ ಕೆಟ್ಟ ಮನಸ್ಥಿತಿಯ ಜನರನ್ನ ಅವ್ರು ಹೇಗೆ ಬೆಳೆದು ಬಂದರು ಅವ್ರ ಸಂಸ್ಕೃತಿ ಹೇಗೆ ಅಂತ ಸೊ ಹಾಗಾಗಿ ನನಗೆ ಮತ್ತೆ ಅನ್ನಿಸ್ತಾ ಇದೆ ಇವರೆಲ್ಲರೂ ಕೂಡ ಪ್ರೊಫೆಷನಲ್ಸ್ ಪ್ರೊಫೆಷನಲ್ ಕ್ರಿಮಿನಲ್ಸ್ ಅಂತ ಖಂಡಿತವಾಗಿ ಅವ್ರ ಬಂದು ಯಾಕೆಂದ್ರೆ ಇವರೊಂದು ಹೆಬಿಚುವಲ್ ಆಗಿ ಪ್ರೊಫೆಷನಲ್ ಆಗಿ ಇದನ್ನು ಮಾಡಿಕೊಂಡೆ ಬರ್ತಾ ಇದ್ದಾರೆ ಸಾಕಷ್ಟು ಪ್ರಕರಣಗಳನ್ನ ಇವರು ಮಾಡಿರುವಂಥ ಹಿನ್ನೆಲೆಗಳು ಕೂಡ ಇದ್ದಾವೆ ಅನ್ನೋದು ಈ ತನಿಖೆಯಿಂದ ಬಯಲಾಗ್ತಾ ಇರೋಂಥದ್ದು ಯಾಕೆಂದ್ರೆ ಯಾವುದೇ ಒಬ್ಬ ಒಬ್ಬ ವ್ಯಕ್ತಿಯನ್ನು ಅಪಹರಣ ಮಾಡ್ಕೊಂಡು ಬಂದಿರ್ತಾರೆ ಆತನನ್ನು ಹೊಡಿತಾ ಇರ್ತಾರೆ ಹೊಡಿತಾ ಇರೋ ಸಂದರ್ಭದಲ್ಲಿ ಒಂದು ನಲ್ಲಿ ಇದ್ದಂತ ಒಬ್ಬನಾದ್ರೂ ಅದಕ್ಕೆ ಆಪೋಸನ್ನು ಮಾಡೇ ಮಾಡ್ತಾನೆ ಯಾಕೆಂದ್ರೆ ವ ಯಾರಾದರೂ ಒಬ್ಬರಿಗೆ ಮನಸ್ಥಿತಿ ಸ್ವಲ್ಪ ಚುರುಕನ್ನುವಂಥದ್ದು ಆತ ಆತ ಬೇಡ್ಕೊಳ್ತಾ ಇರೋಂಥದ್ದು ಆತನ ದೇಹ ಸಣಕಲು ದೇಹ ಅದನ್ನು ನೋಡಿದಾಗ ಸಂದರ್ಭದಲ್ಲಿ ಇಷ್ಟು ಹೊಡಿಬೇಕಾ ಅನ್ನೋ ಪರಿಸ್ಥಿತಿ ಇರ್ತದೆ ಯಾರಾದರೂ ಒಬ್ರು ತಡೆಯುವಂಥ ಪ್ರಯತ್ನವನ್ನ ಮಾಡ್ತಾರೆ ಆದರೆ ಇವ್ರಿಗೆ ದರ್ಪ ದಿಮಾಕು ದೌಲತ್ತು ತಲೆಗೇರಿತು ಆ ಹಿನ್ನೆಲೆಯಲ್ಲಿ ಈ ರೀತಿಯ ಕ್ರೌರ್ಯವನ್ನ ಮೆರೆದಿದ್ದಾರೆ ಎಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕೆಂದ್ರೆ ಒಬ್ಬ ಆ ವ್ಯಕ್ತಿಯನ್ನ ಕರ್ಕೊಂಡು ಬರ್ತಾರೆ ಒಬ್ಬ ನಿತ್ರಾಣನಾಗಿ ಬಿದ್ದಿರ್ತಾನೆ ಆತನ ಮೇಲೆ ಮಾರಣಾತೀಕವಾಗಿ ಹಲ್ಲೆ ಮಾಡ್ತಿರ್ತಾರೆ ಆತ ಬೇಡ್ಕೊಳ್ತಾ ಇರ್ತಾನೆ ಬೇಡ್ಕೊಂಡು ನನ್ನನ್ನು ಬಿಟ್ಬಿಡಿ ಈ ರೀತಿಯ ಇನ್ಯಾವತ್ತೂ ಕೂಡ ಈ ರೀತಿಯ ಕೆಲಸಗಳನ್ನ ಮಾಡೋಲ್ಲ ಅನ್ನೋದು ಇರ್ತದೆ ಆದ್ರೆ ಪವಿತ್ರ ಗೌಡಗೆ ಬಂದಂತ ಫೋಟೋವನ್ನ ಅವ್ರಿಗೆ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಅರವಿಂದ್ ಏನಂದರೆ ಯಾರಿಗೂ ಬರ್ದೇ ಇರೋಂಥ ಫೋಟೋ ಏನಲ್ಲ ಆಕ್ಷೇಪಾರ ಫೋಟೋಗಳನ್ನು ಬರಬಾರ್ದು ಯಾರು ಕೂಡ ಕಳಿಸ್ಬಾರ್ದು ಆ ರೀತಿಯ ಫೋಟೋವನ್ನು ಕಳಿಸೋಂಥದ್ದು ನಿಜವಾಗಲೂ ಅಕ್ಷಮ್ಯ ಅಪರಾಧ ಅಂಥವ್ರು ಯಾರು ಇರ್ತಾರೆ ಅಂತವರ ವಿರುದ್ಧ ಕಾನೂನಾತ್ಮಕವಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು ಕಾನೂನನ್ನ ಕೈಗೆ ತೆಗೆದುಕೊಳ್ಬಾರ್ದು ಆ ರೀತಿಯ ಕಾನೂನ ಕೈ ತೆಗೆದುಕೊಳ್ಳೋದಿ ಹಿನ್ನೆಲೆಯಲ್ಲಿಯೇ ಇವತ್ತು ಅವರು ಜೈಲಿನಲ್ಲಿ ಇರುವಂಥ ಪರಿಸ್ಥಿತಿ ಬಂದಿದೆ ಅದಕ್ಕೋಸ್ಕರ ಅವರ ಕ್ರೌರ್ಯ ಯಾವ ರೀತಿ ಇತ್ತು ಇದೆಲ್ಲ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗ್ತಾ ಹೋಗ್ತದೆ ಅವರು ಎಷ್ಟು ಕೋಪ ಇತ್ತು ಆತನ ಮೇಲೆ ಹೊಡೆಯುವಂಥದ್ದು ಅನ್ನೋದ್ರ ಬಗ್ಗೆ ಕೂಡ ಗೊತ್ತಾಗ್ತಾ ಇದೆ ಅಂದರೆ ಅವರ ತಂದೆ ಅವರ ತಂದೆ ಕಾಶಿನಾಥ್ ಅವರು ಹೇಳ್ತಾ ಇದ್ರು ಅವರ ಹಿನ್ನೆಲೆ ಏನು ಅವ್ರು ಬೆಳೆದು ಬಂದಂಥ ದಾರಿ ಏನು ಅನ್ನೋದು ಕೂಡ ಇದರಿಂದ ಗೊತ್ತಾಗ್ತಾ ಇದೆ ಅಂದರೆ ಪ್ರತಿಯೊಬ್ಬರೂ ಹಲ್ಲೆ ಮಾಡಿಕೊಂಡು ಅವರಿಂದ ಕ್ಷಮೆ ಕೇಳುವಂಥದ್ದು ಒದೆಯುವಂಥದ್ದು ಬೂಟ್ ಕಾಲಲ್ಲಿ ಒದಿಯೋಂಥದ್ದು ಅಂದರೆ ನಾವು ಸಾಮಾನ್ಯವಾಗಿ ಎಲ್ಲಾದರೂ ನಡ್ಕೊಂಡು ಹೋಗಬೇಕಾದ್ರೆ ಅಪ್ಪಿತಪ್ಪಿ ಚಪ್ಪಲಿ ಕಾಲು ಯಾರಿಗಾದ್ರೂ ಟೆಚ್ ಆದರೆ ಅವರನ್ನು ನಮಸ್ಕಾರ ಮಾಡ್ಕೊಳ್ತೀವಿ ಆದರೆ ಇವರು ಬೂಟ್ ಕಾಲನ್ನು ಹಾಕೊಂಡು ಎದೆ ಮೇಲೆ ಕಾಲಿಡ್ತಾರೆ ಅಂತ ಅಂದ್ರೆ ಅವರು ದೌಲ ಪ್ರದರ್ಶನ ಮಾಡಿದರೆ ದೌಲತ್ನ ಪ್ರದರ್ಶನ ಮಾಡಿರೋ ಇಂಪ್ಯಾಕ್ಟ್ ಸ್ವಾಮಿಯ ಸಾವು ಮತ್ತು ಅವರ ಜೈಲಿನ ವಾಸ ಅರವಿಂದ್ ಕರೆಕ್ಟ್ ಮುರಳಿ ಹಾಗೆ ಸಂಪರ್ಕದಲ್ಲಿ ನಿಮ್ ಜೊತೆ ಮಾತನಾಡುತ್ತಿ ಇವರು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಇವರು ಮೈಯಲ್ಲಿ ಪ್ರಜ್ಞೆ ಇಟ್ಕೊಂಡು ಮಾಡಿರೋ ಕೆಲಸ ಇಲ್ಲ ಅದು ಹಾಗಾದ್ರೆ ಮೈ ಮೇಲೆ ಪ್ರಜ್ಞೆ ಹೋಗುವಂತೆ ಏನ್ ಮಾಡಿಕೊಂಡಿದ್ರು ಅದು ಒಂದು ಪ್ರಶ್ನೆ ಅಲ್ವಾ ಅದನ್ನು ಕೂಡ ಪೊಲೀಸರು ಯೋಚನೆ ಮಾಡಿರ್ತಾರೆ ಅದು ರಿವೀಲ್ ಆಗುತ್ತೆ ಸದ್ಯದಲ್ಲೇ ಏನು ಎತ್ತ ಅಂತ ಅಂದ್ಬಿಟ್ಟು ಯಾಕೆಂದರೆ ಇವರ ಮೆಡಿಕಲ್ ಟೆಸ್ಟೆಲ್ಲ ಮಾಡ್ತಾರಲ್ಲ ಇವಿಲ್ ನೋಡ್ತಾ ಇರ್ತಕ್ಕಂಥದ್ದು ರೇಣುಕಾ ಸ್ವಾಮಿ ಅವರ ತಾಯಿ ಅವರ ತಂದೆ ಕಾಶಿನಾಥ್ ಅವ್ರು ನಮ್ಮ ಜೊತೆ ಮಾತನಾಡಿದ್ರು ಪಾಪ ಏನು ಮಾತಾಡ್ತಾರೆ ಅವ್ರು ಹೇಳಿದ್ರು ನಾವು ಟಿ ವಿನೇ ನೋಡಿಲ್ಲ ಸರ್ ಅಂತ ಹೇಳಿದ್ರು ಆದರೂ ಅವ್ರ ಕಿವಿಗೆ ವಿಚಾರ ಬಿತ್ತಿರುತ್ತೆ ಅವ್ರು ನೋಡಿರ್ತಾರೆ ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರು ಅವರ ಪತ್ನಿ ಹೇಗೆ ಅರಗಸ್ಕೋತಾರಪ್ಪ ಇದನ್ನು ತುಂಬು ಗರ್ಭಿಣಿ ಎಂಟೆಂಟೂವರೆ ತಿಂಗಳು ಗರ್ಭಿಣಿ ಆಕೆ ಈಗ ಬಟ್ ಇದು ಗೊತ್ತಾಗಬೇಕು ರಾಜ್ಯದ ಜನರಿಗೆ ಜನ ನೋಡಬೇಕು ಇದನ್ನು ನೋಡಬೇಕು ಅನ್ನೋ ಕಾರಣಕ್ಕೇನೆ ನಾವು ಇದನ್ನು ಹಾಕ್ತಾ ಇರ್ತಕ್ಕಂಥದ್ದು ಜನಕ್ಕೆ ಒಂದು ಮೆಸೇಜ್ ಹೋಗಬೇಕು ಒಂದು ಪಾಠ ಕಲಿಬೇಕು ಜನ ಕ್ರೈಮ್ ಅಂತಕ್ಕಂಥದ್ದನ್ನು ಏನೋ ಈಗಂತೂ ಎಸ್ ಎಲ್ ಸಿ ಪಿ ಯು ಸಿ ಓದ್ತಿರೋ ಹುಡುಗರ ಕೈಯಲ್ಲೂ ಲಾಂಗು ಮಚ್ಚು ಬಂದ್ಬಿಟ್ಟಿದೆ ಈ ಪಾತಕ ಲೋಕಕ್ಕೆ ಕಾಲಿಟ್ಟರೆ ಏನಾಗುತ್ತೆ ಅನ್ನೋದಕ್ಕೆ ಈ ಅಂಡ್ ಗ್ಯಾಂಗ್ ಏನಿದೆ ಏನು ಅವರು ನರಳುತ್ತಾ ಇದ್ದಾರೆ ಯಾವ ಥರ ಆಗಿದೆ ಪಾಠ ಆಗಬೇಕು ಪ್ರತಿಯೊಬ್ಬರಿಗೂ ಇದು ಇದೊಂದು ಪಾಠ ಆಗಬೇಕು ಹೌದಪ್ಪ ನಾಳೆ ದಿನ ನಾನು ತಪ್ಪು ಮಾಡಿದ್ರೆ ನನಗೂ ಹೀಗೆ ಆಗುತ್ತೆ ಅಂತ ಭಯ ಇರಬೇಕು ಜನರಿಗೆ ಸಮಾಜದಲ್ಲಿ ಬದುಕಬೇಕಾದ್ರೆ ಭಯಭಕ್ತಿಯಿಂದ ಇರಬೇಕಾಗತ್ತೆ ಅದಕ್ಕೋಸ್ಕರನೇ ಇದು ಮೆಸೇಜ್